Hello friends, welcome to my channel. ಈ ವಿಡಿಯೋದಲ್ಲಿ ನಾನು ನಿಮಗೆ ಏನು ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂದರೆ ಒಂದು ಬಿಗ್ ನ್ಯೂಸ್ ಅಂದರೆ ಈ ಸದ ಕರ್ನಾಟಕ ಸೀಟು ಆನ್ಲೈನ್ ಮಾಡಬೇಕಂತ ಬಿಗ್ ನ್ಯೂಸ್ ಬಂದಿದೆ. ಅದು ಕರ್ನಾಟಕ ಹೈಯರ್ ಎಜುಕೇಷನ್ ಆಫೀಸರ್ ಬಂದುಬಿಟ್ಟು ಯಾರಂದರೆ ಇದೆಲ್ಲ ಇಲ್ಲಿ ಜಿ ಟಿ ದೇವೇಗೌಡ ಅನ್ನೋರು ಅಂದರೆ ಕನ್ಫರ್ಮ್ ಮಾಡಿದ್ದಾರೆ. ಅದು ಮೊನ್ನೆ ಇನ್ನು ಅಪ್ಲೈ ಅಂದರೆ ಆನ್ಲೈನ್ ಮಾಡಬೇಕಂತ ಮಾಡಿದರು, ಅದಕ್ಕೆ ಇದು ಕನ್ಫರ್ಮೇಷನ್ಗೋಸ್ಕರ ಅಪ್ಲೈ ಮಾಡಿದರು. ಇವತ್ತು ಅದು ಕನ್ಫರ್ಮ್ ಆಗಿದೆ. ಬಿಗ್ ನ್ಯೂಸ್ ಅಂದರೆ ಈ ಸತ ಕರ್ನಾಟಕ ಸಿ ಇ ಟಿ ಬಂದು ಆನ್ಲೈನ್ ಮಾಡಬೇಕಂತ ಡಿಕ್ಲೇರ್ ಮಾಡಿದ್ದಾರೆ. ಅದ್ರ ಬಗ್ಗೆ ಈ ವಿಡಿಯೋಲಿ ಶೇರ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋನ ಎಲ್ಲ ಫ್ರೆಂಡ್ಸ್ಗೆ. ನಾನು ಇದೇ ಥರ ನಿಮಗೆ ಯೂಸ್ಫುಲ್ ಆಗಂಗೆ ತುಂಬ ವೀಡಿಯೋಸ್ ಮಾಡ್ತಿರ್ತೀನಿ, ಅದನ್ನೇ ನೋಡಬೇಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸ್ಟಾರ್ಟ್ ಮಾಡೋಣ ಏನಿದೆ ಅಂತ. ಇದನ್ನು ನಾನು ಮೊದಲಿಂದಾಗಿ ನೋಡಿದ್ದೇನೆ, ನಾನು ಇಂಡಿಯನ್ ನ್ಯೂಸಿಂದ ತೊಗೊಂಡಿದ್ದೀನಿ. ಅದನ್ನು ತೊಗೊಂಡಿದ್ದೆ ಅಂದರೆ ಇಂಡಿಯನ್ ಎಕ್ಸ್ಪ್ರೆಸ್ಸಿಂದ, ಜಸ್ಟ್ ಇವತ್ತಿನ್ನೂ ನ್ಯೂಸಲ್ಲಿ ಬಂದಿದೆ. ಇಂಡಿಯನ್ ಎಕ್ಸ್ಪ್ರೆಸ್ ತೊಗೊಂಡಿದ್ದೀನಿ. ಇನ್ನು ನೋಡೋಣ, ಇಲ್ಲಿದ್ದಾರಲ್ಲ ಕರ್ನಾಟಕ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಜಿ ಟಿ ದೇವೇಗೌಡ ಅವರು ಕನ್ಫರ್ಮ್ ಮಾಡಿದ್ದಾರೆ ಕರ್ನಾಟಕ ಸಿ ಇ ಟಿ 2019 ಆನ್ಲೈನ್ ಮಾಡಿ ಅಂತ. ನೆಕ್ಸ್ಟ್ ನೋಡೋಣ ಇನ್ನು ಏನೇನಿದೆ ಅಂತ. ಇಲ್ಲಿ ನೋಡಿ, ಅ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ 2019 ವಿಲ್ ಬಿ ಹೆಲ್ಡ್ ಆನ್ಲೈನ್, ಆನ್ಲೈನ್ ಮಾಡಬೇಕಂತ ಕನ್ಫರ್ಮ್ ಮಾಡಿದ್ದಾರೆ ಆನ್ ವೆಡ್ನಸ್ಡೇ. ಆನ್ ವೆಡ್ನಸ್ಡೇ, ವೆಡ್ನಸ್ಡೇ ಅಂದರೆ ಜಸ್ಟ್ ಇವತ್ತು, ಸರಿ ನೆನ್ನೆ ನೆನ್ನೆ ಕನ್ಫರ್ಮ್ ಮಾಡಿದ್ದಾರೆ. ಸ್ಟೇಟ್ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಜಿ ಟಿ ದೇವೇಗೌಡ ಕನ್ಫರ್ಮ್ಡ್ ಆ್ಯಂಡ್ ದ ಸೇಯಿಂಗ್ ದ ಕರ್ನಾಟಕ ಎಜುಕೇಷನ್ ಅಥಾರಿಟಿ ಈಸ್ ಮೇಕಿಂಗ್ ಪ್ರಿಪರೇಷನ್ ಟು ಕಂಡಕ್ಟ್ ಆನ್ಲೈನ್ ಟೆಸ್ಟ್ ಸೀರೀಸ್. ಈಗ ಅದು ಕನ್ಫರ್ಮ್ ಮಾಡಿದ್ದಕ್ಕೆ ಕರ್ನಾಟಕ ಕೆ ಇ ಏನು ಮಾಡ್ತಿದೆ, ಪ್ರಿಪೇರ್ ಮಾಡ್ಕೊತಿದೆ ಏನು ಕಂಡಕ್ಟ್ ಮಾಡೋಕ್ಕೆ ಟೆಸ್ಟ್ನ. ಹೇಗೆ ಮಾಡುತ್ತೆ ಅಂತ ನೋಡಿ, ಆ ಮೀಟಿಂಗ್ ವಿಲ್ ಬಿ ಕನ್ವೇಡ್ ಸೂನ್ ಟು ಡಿಸ್ಕಸ್ ದ ಪ್ಲ್ಯಾನ್. ಅಂದರೆ ಇನ್ನೇನು ಜಸ್ಟ್ ಒಂದು ತ್ರೀ ಫೋರ್ ಡೇಸ್ ಆದಮೇಲೆ ಮೀಟಿಂಗ್ ಕಂಡಕ್ಟ್ ಮಾಡ್ತಾರೆ. ಅಂದರೆ ಯಾವ್ಯಾವ ಥರ ಪ್ಲ್ಯಾನ್ ಮಾಡಬೇಕಂತ. ವೇರ್ ಅಫಿಷಿಯಲ್ ಫ್ರಮ್ ಕೆ ಇ ಹೈಯರ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆ್ಯಂಡ್ ಎಕ್ಸ್ಪರ್ಟ್ಸ್ ಫ್ರಮ್ ವಿಶ್ವೇಶ್ವರಯ್ಯ ವಿ ಟಿ ಯು ಬೆಳಗಾಂ ವಿಲ್ ಬಿ ಪ್ರೆಸೆಂಟ್. ವಿ ಟಿ ಯು ಅವರು ಸಹ ಹೆಲ್ಪ್ ಮಾಡ್ತಾರೆ, ವಿ ಟಿ ಯು ಇಂಜಿನಿಯರಿಂಗ್. ಮತ್ತು ದ ಮೋಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆರ್ ನ್ಯಾಷ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲ ನ್ಯಾಷನಲ್ ಲೆವೆಲ್ ಬಂದುಬಿಟ್ಟು ಇದರಲ್ಲಿ ಆಗ್ತಿದೆ, ಆನ್ಲೈನ್ ಆಗ್ತದೆ, ಇದ್ಯಾಕೆ ಆಗಬಾರ್ದು ಅಂತ ಹೇಳಿಬಿಟ್ಟು ಜಿ ಟಿ ಗೌಡ ಅವರು ಕನ್ಫರ್ಮ್ ಮಾಡಿದ್ದಾರೆ. ಸಾಫ್ಟ್ವೇರ್ ಟು ಕಂಡಕ್ಟ್ ದ ಟೆಸ್ಟ್ ಆನ್ಲೈನ್ ಈಸ್ ಆಲ್ಮೋಸ್ಟ್ ರೆಡಿ, ಅಲ್ಲೆಲ್ಲ ರೆಡಿ ಮಾಡ್ಕೊಂಡಿದೆ, ಜಸ್ಟ್ ಕನ್ಫರ್ಮ್ಸ್ ಕಾಯ್ತಿದ್ರು ಅಷ್ಟೆ. ಇಲ್ಲಿ ನೋಡಿ ಏನಿದೆ ಅಂತ, ಓವರ್ 200,000 ಕ್ಯಾಂಡಿಡೇಟ್ಸ್ ಆರ್ ಅಪಿಯರ್ ಟು ಎವ್ರಿ ಎಕ್ಸಾಮ್. ಅಂದರೆ ಪ್ರತಿ ವರ್ಷ 200,000 ಜನ ಅಪಿಯರ್ ಆಗ್ತಾರೆ. ಅಪಿಯರ್ ಅವ್ರಿಗೆಲ್ಲರಿಗೂ ಹೇಗೆ ಫೆಸಿಲಿಟೀಸ್ ಕೊಡಬೇಕಂತ ಇಲ್ಲಿ ಡಿಸ್ಕಸ್ ಆಗಿದೆ. ಇಲ್ಲಿ ಎನ್ ಎಸ್ ಸಿ ಇಸ್ ಪ್ರಿಪೇರಿಂಗ್ ಸಾಫ್ಟ್ವೇರ್ ಟು ನೀಡ್ ಹೋಲ್ಡ್ ಅ ಸಿ ಇ ಟಿ, ಅದು ಇದೆಲ್ಲ ಪಾಸ್ ಮಾಡಿ ಓದ್ಕೊಳ್ಳಿ. ಇಷ್ಟು ಇನ್ಫಾರ್ಮೇಷನ್ ಇದೆ. ಈ ಸತ ಆನ್ಲೈನ್ ಮಾಡ್ತಾರೆ, ಅದು ಹೇಗೆ ಮಾಡ್ತಾರೆ ಮತ್ತು ಏನೇನು ಅವ್ರು ಮುಂದೆ ಒಂದೇ ತೊಗೊಂತಾರೆ ಅನ್ನೋದನ್ನೆಲ್ಲ ಇನ್ನೊಂದು ವೀಡಿಯೋದಲ್ಲಿ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.